ದಕ್ಷಿಣ ಭಾರತದಲ್ಲೆಲ್ಲ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಬಗ್ಗೆನೇ ಚರ್ಚೆ ಜೈಲರ್ ಸಿನಿಮಾದ ನರಸಿಂಹನ ಪಾತ್ರ ನೋಡ್ತಾ ಇದ್ದಂತೆ ಸಿನಿಪ್ರಿಯರು ಶಿವಣ್ಣನ ಕದರ್ಗೆ ಬಿದಾಗಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಶಿವಣ್ಣನ ಪಾತ್ರದ ಬಗ್ಗೆನೇ ಗುಣಗಾನ ಮಾಡುತ್ತಿದ್ದಾರೆ ನರಸಿಂಹನಾಗಿ ಸೆಂಚುರಿ ಸ್ಟಾರ್ ವಿಶ್ವದಾದ್ಯಂತ ಮಿಂಚುತ್ತಿದ್ದಾರೆ ಇದರ ಹಿಂದೆನೇ ಧನುಷ್ ಜೊತೆ ನಟಿಸಿದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಕೂಡ ಬಿಡುಗಡೆಯಾಗಬೇಕಾಗಿದೆ ಹೀಗಾಗಿ ಶಿವಣ್ಣನಿಗೆ ದಕ್ಷಿಣ ಭಾರತದಲ್ಲಿ ಕ್ರೇಜ್ ಹೆಚ್ಚಾಗಿದೆ ಒಂದು ವೇಳೆ ಶಿವಣ್ಣ ಚಿತ್ರರಂಗಕ್ಕೆ ಬಾರದೆ ಹೋಗಿದ್ರೆ ಈಗ ಏನು ಮಾಡ್ತಾ ಇದ್ರು ಇಂಥದ್ದೊಂದು ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಲೇ ಇರುತ್ತೆ ಅದಕ್ಕೆ ಶಿವರಾಜ್ ಕುಮಾರ್ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅದನ್ನು ರಿವೀಲ್ ಮಾಡಿದ್ದಾರೆ ಅಣ್ಣವರ ಹೆಸರು ಸಿನಿಮಾದಲ್ಲಿ ಗೆಲ್ಲಲು ಪಡೆದ ತರಬೇತಿ ಮೊದಲ ಸಿನಿಮಾ ಆನಂದ್ ಬಗ್ಗೆ ಅವರು ತಮ್ಮ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಶಿವರಾಜ್ ಕುಮಾರ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ಅಣ್ಣವರ ಮಗ ಅನ್ನೋ ಬ್ರ್ಯಾಂಡ್ ಇತ್ತು ಅದು ಅವರ ಪಾಲಿಗೆ ಪ್ಲಸ್ ಕೂಡ ಆಗಿತ್ತು ಹಾಗೆ ಮೈನಸ್ ಕೂಡ ಆಗಿತ್ತು ಅದಕ್ಕೆ ಯಾರ ಶೈಲಿಯನ್ನು ಅನುಕರಣೆ ಮಾಡದೆ ಸಿನಿಮಾ ಮಾಡಲು ನಿರ್ಧರಿಸಿದರು ನಾನು ಸಿನಿಮಾಗೆ ನಂದೇ ಸ್ಟೈಲ್ನಲ್ಲಿ ಬರಬೇಕು ಇಲ್ಲ ಅಂದರೆ ಮರ್ತು ಬಿಡು ಅನ್ನೋ ಆಟಿಟ್ಯೂಡ್ ಇತ್ತು ನಟನೆಯನ್ನು ಬಿಟ್ಟು ಬಿಡು ಅದೊಂದೇ ಅಲ್ವಲ್ಲ ಬೇರೇನೂ ಇದೆಯಾ ಬೇರೇನೂ ಕೂಡ ಇದೆಯಲ್ಲ ರಾಜ್ಕುಮಾರ್ ಮಗ ಅಂತ ಒಂದೆರಡು ವರ್ಷ ನೋಡಬಹುದು 25 ವರ್ಷ 37 ವರ್ಷ ಜನರು ದುಡ್ಡು ಕೊಟ್ಟು ಹೇಗೆ ಸಿನಿಮಾ ನೋಡ್ತಾರೆ ನಾನು ಅವರಿಗೆ ಇಷ್ಟ ಆಗಬೇಕು ಇಲ್ಲ ಅಂದರೆ ವೇಸ್ಟ್ ಅಂತ ಶಿವಣ್ಣ ಓಪನ್ ಆಗಿ ಮಾತನಾಡಿದ್ದಾರೆ ಶಿವಣ್ಣ ಒಂದು ವೇಳೆ ಸಿನಿಮಾ ರಂಗಕ್ಕೆ ಕಾಲಿಡದೆ ಹೋಗಿದ್ರೆ ಏನಾಗಿರ್ತಾ ಇದ್ರು ಯಾವ ಫೀಲ್ಡ್ನಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಅನ್ನೋ ಕುತೂಹಲ ಸಹಜವಾಗಿಯೇ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಇದ್ದೇ ಇರುತ್ತೆ ಶಿವಣ್ಣ ಸಿನಿಮಾ ರಂಗಕ್ಕೆ ಬಾರದೆ ಹೋಗಿದ್ರೆ ಸಣ್ಣದೊಂದು ಫ್ಯಾಕ್ಟ್ರಿ ನಿರ್ಮಿಸಿಕೊಂಡು ಉದ್ಯಮಿಯಾಗೋದಕ್ಕೆ ಅವರು ನಿರ್ಧಾರ ಮಾಡಿದ್ರಂತೆ ಈ ಮಾತನ್ನು ಅವರು ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ ಬಂದರೆ ನನ್ನ ಸ್ಟೈಲ್ನಲ್ಲೇ ಬರೋಣ ಇಲ್ಲ ಅಂದರೆ ಬಿಟ್ಟು ಬಿಡೋಣ ಅಂತಲೇ ಇದ್ದಿದ್ದು ನಾನು BSc ಕೆಮಿಸ್ಟ್ರಿ ಮಾಡಿದ್ದೆ ನಾನು ಸಣ್ಣದೊಂದು ಫ್ಯಾಕ್ಟ್ರಿ ಮಾಡಿಕೊಂಡು ಇದ್ಬಿಡೋಣ ಸಣ್ಣದೊಂದು ಬಿಸ್ನೆಸ್ ಮಾಡೋಣ ತಂದೆ ಸೂಪರ್ ಸ್ಟಾರ್ ಆಗಿದ್ದರು ಹಣ ಹೇಗಿದ್ರು ಇತ್ತು ಟ್ರೈ ಮಾಡೋಣ ಸಿನಿಮಾ ಮಾಡಿದೆ ಅಂತ ಶಿವಣ್ಣ ಹೇಳಿದ್ದಾರೆ ಶಿವಣ್ಣ ಇವತ್ತು ಸಕ್ಸಸ್ಫುಲ್ ನಟ ಅಂತ ಅನಿಸ್ಕೊಂಡಿದ್ದ ಅವರ ಆ್ಯಟಿಟ್ಯೂಡ್ನಿಂದ ಸ್ವತಃ ತಂದೆಯ ಶೈಲಿಯನ್ನು ಫಾಲೋ ಮಾಡಿಲ್ಲ ಅಪ್ಪಾಜಿ ಹೆಸರನ್ನು ಉಳಿಸುವ ಜವಾಬ್ದಾರಿ ಯಾವಾಗಲೂ ಇತ್ತು ಆದರೆ ಅವರನ್ನು ಅನುಕರಣೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಅಂತ ಹೇಳಿದ್ದಾರೆ ನಾನು ಯಾವತ್ತೂ ನನ್ನ ಮೆಚ್ಚಿನ ನಟರಾದ ಕಮಲ್ ಹಾಸನ್ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಸರ್ ಅವರ ನಟನೆಯನ್ನು ಅನುಕರಣೆ ಮಾಡಿಲ್ಲ ಅವರು ನನಗೆ ಸ್ಫೂರ್ತಿ ಆದರೆ ಅವರಾಗಿರೋದಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಶಿವಣ್ಣ ಆನಂದ್ ಸಿನಿಮಾಗಾಗಿ ತುಂಬ ಕಷ್ಟಪಟ್ಟೆ ಹಾರ್ಸ್ ರೈಡಿಂಗ್ ಕಲಿತೆ ಜಿಮ್ನಾಸ್ಟಿಕ್ ಕಲಿತೆ ಈ ಮತ್ತು ಈ ಸಂಗೀತಂ ಶ್ರೀನಿವಾಸ್ ರಾವ್ ನಿರ್ದೇಶನ ಮಾಡಿದರು ಇದೊಂದು ಗ್ಯಾಂಗ್ ಕಟ್ಕೊಂಡು ಮಜಾ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಅಂತ ತನ್ನ ಮೊದಲ ಸಿನಿಮಾ ಆನಂದ್ ಸಿನಿಮಾದ ಬಗ್ಗೆ ನೆನಪಿಸ್ಕೊಂಡಿದ್ದಾರೆ ಇವತ್ತು ಕೂಡ ಒಬ್ಬ ಪ್ರತಿಭಾವಂತ ನಟ ಆಗೋದಕ್ಕೆ ತಮ್ಮ ಆ್ಯಟಿಟ್ಯೂಡೇ ಪ್ರಮುಖ ಕಾರಣ ಆಯಿತು ಯಾರನ್ನು ಕೂಡ ನಾನು ಅನುಕರಣೆ ಮಾಡಬಾರ್ದು ನನ್ನದೇ ಆದಂಥ ಶೈಲಿಯಲ್ಲಿ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ ಜೊತೆಗೆ ಅದು ಇನ್ನೊಬ್ಬರಿಗೂ ಕೂಡ ಜನಕ್ಕೆ ಇಷ್ಟ ಆಗಬೇಕು ಮೊದಲು ಜನ ನನ್ನನ್ನು ಇಷ್ಟಪಡಬೇಕು ಹಾಗಿದ್ದಾಗ ಮಾತ್ರ ನಾನು ಈ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ನಾನು ಈ ಕ್ಷೇತ್ರದಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಅಂದ್ಕೊಂಡಿದ್ದರು ಅದನ್ನು ಈಗ ಮಾಡಿ ತೋರಿಸಿದ್ದಾರೆ ಯಾರ್ಯಾರು ದೊಡ್ಡ ನಟರಿದ್ದಾರೆ ಅವರ ಜೊತೆಗೆ ಇವತ್ತು ರಜನಿಕಾಂತ್ ಅಂತ ನಟರ ಜೊತೆಗೂ ಕೂಡ ಇವತ್ತು ಅವರು ಸಿನಿಮಾ ಜೈಲರ್ ಸಿನಿಮಾವನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಸಿನಿಮಾ ಮಾಡೋದೇ ಒಂದು ಹೆಮ್ಮೆ ಅಂತ ಕೂಡ ಹೇಳ್ಕೊಂಡಿದ್ರು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕು ಅಂತ ಇತ್ತು ಅವ್ರ ಜೊತೆಗೆ ಸಿನಿಮಾ ಮಾಡೋದೇ ಒಂದು ಭಾಗ್ಯ ಆ ಭಾಗ್ಯ ನನಗೆ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಧನ್ಯ ಅಂತ ಕೂಡ ಶಿವರಾಜ್ ಕುಮಾರ್ ಹೇಳ್ಕೊಂಡಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು